ಐವೋಂಟ್ ಡಿಸೋಜ್ ಅವರೇ, ಒಂದು ಕಡೆಗೆ ಇವತ್ತು ಬಿಜೆಪಿಯವರು ಹಲವು ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದರು. ಅದರಲ್ಲಿ ಒಂದು ಪ್ರಶ್ನೆ ಅವರು ಕೇಳ್ತಾ ಇದ್ದೇನೆಂದರೆ, ಕೇರಳದಲ್ಲಿ ರೌಲ್ ವಿನ್ಸಿಯಾಗಿ ಕರ್ನಾಟಕದಲ್ಲಿ ಜನಿವಾರಧಾರಿಯಾಗಿ ವಿವಿಧ ಧರ್ಮ ಹಾಗೂ ಸಮುದಾಯಗಳನ್ನು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇರೋದು ಹೇಗೆ ಅನಿಸ್ತಾ ಇದೆ? ಇದಕ್ಕೆ ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕು, ಕಾಂಗ್ರೆಸ್ನವರು ಉತ್ತರ ಕೊಡಬೇಕು ಅಂತ ಹೇಳಿ. ಚುನಾವಣೆ ಹತ್ತಿರ ಬಂದಾಗ ಈ ರೀತಿಯಾದಂಥ ಪಾತ್ರಗಳು ಬದಲಾವಣೆಗಳಾಗುತ್ತಾ ಏನು? ಇದು ಭಾರತ ಜೋಡೋ ಯಾತ್ರ. ಇದರಲ್ಲಿ ಶಂಕರ್ ಶೆಟ್ಟಿ ಅವರು ಈಗ ಹೇಳಿದ ಹಾಗೆ ದೊಡ್ಡದು ಅನೇಕ ವಿಚಾರಗಳು. ಇದು 150 ದಿನಗಳ ಕಾಲ ಹೋಗತಕ್ಕಂತ ಒಂದು ಪಾದಯಾತ್ರೆ, ಐಕ್ಯತಾ ಯಾತ್ರೆ. ಅದರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ವಿಚಾರಗಳು ಏನಾದರೂ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ. ಯಾರು ಬರ್ತಾರೆ, ಯಾರು ಮಾತಾಡ್ಲಿಕ್ಕೆ ಬರ್ತಾರೆ, ಯಾರು ಇಂಟ್ರಾಕ್ಷನ್ ಮಾಡ್ತಾರೆ, ಏನು ವಿಚಾರ ಚರ್ಚೆ ಮಾಡ್ತಾರೆ, ಇದೆಲ್ಲವೂ ಅದರಲ್ಲಿ ಒಳಗೊಂಡಿರ್ತದೆ. ಇದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ಅದರಲ್ಲಿ ತಪ್ಪು ಹುಡುಕತಕ್ಕಂಥದ್ದಲ್ಲ. ಈಗ ನಮ್ಮ ಮುಂದೆ ಇರುವಂತಹದ್ದು, ಈ ದೇಶದಲ್ಲಿ ಇವತ್ತು ಧರ್ಮ ಮತ್ತು ಜಾತಿ ಆಧಾರದಲ್ಲಿ ಬಿಜೆಪಿಯವರು ದೇಶವನ್ನ ವಿಂಗಡಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಉದಾಹರಣೆಗೆ ನಾನು ಹೇಳ, ನಮ್ಮ ಕೋಸ್ಟಲ್ ಬೆಲ್ಟನ್ನೇ ತಗೊಳ್ಳಿ, ಕರ್ನಾಟಕದ್ದು. ಇವತ್ತು ಮರ್ಡರ್ಗಳಾದಾಗ, ಮುಸ್ಲಿಮ್ಸರು ಕೊಲೆಗಳಾದಾಗ ಅಲ್ಲಿ ಹೋಗೋದಿಲ್ಲ. ಎಲ್ಲಿ ಹಿಂದೂಗಳು ಮರ್ಡರ್ ಆಗ್ತಾರೆ ಅಲ್ಲಿ ಮಾತ್ರ ಹೋಗ್ತಾರೆ, ಅವರಿಗೆ ಮಾತ್ರ ಪರಿಹಾರ ಕೊಡ್ತಾರೆ. ಅವಾಗ ಏನರ್ಥ ತೋರಿಸ್ತದೆ? ಇವತ್ತು ಅನೇಕ ವಿಚಾರಗಳು ದೇಶದಲ್ಲಿ, ಅನೇಕ ವಿಚಾರಗಳು ಇಂಥದ್ದು ನಡೆದಾಗಲೂ ಕೂಡ ಯಾವುದಾದ್ರು ಒಂದು ಧರ್ಮವನ್ನು ಇಟ್ಕೊಂಡು ಇತರ ಧರ್ಮಗಳನ್ನು ಮತ್ತು ಜಾತಿಗಳನ್ನು ನೀವು ಅವಹೇಳನೆ ಮಾಡುವುದಾದರೆ, ಅದರ ಬಗ್ಗೆ ವಿಚಾರವನ್ನು ಎತ್ತಿದಾಗ ನೀವು ದೇಶ ವಿರೋಧಿಗಳು ಅಂತ ಕರೆದರೆ, ಇಂಥದಕ್ಕೆ ಜನರ ಬಳಿಗೆ ಹೋಗದೆ ಬೇರೆ ಏನು ಸೂತ್ರ ನಮ್ಮಲ್ಲಿದೆ? ಆಡಳಿತ ಪಕ್ಷ ಇವತ್ತು ಜನವಿರೋಧಿ ನೀತಿಗಳನ್ನು ಮಾಡಿದಾಗ, ಜನವಿರೋಧಿ ನೀತಿಗಳನ್ನು ಮಾಡಿದಾಗ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾದ್ರೆ ಐವನ್ ಡಿಸೋಜ್ ಅವರೇ, ಅದಕ್ಕೆ ನೀವೇ ಉತ್ತರ ಕೊಡಬಹುದೇನೋ ನನಗೆ. ಎಸ್ ಚಲವಾದಿ ನಾರಾಯಣ ಸ್ವಾಮಿ, ಅವಾಗಲೇ ಕೇಳ್ತಾ ಇದ್ರಿ, ವಿಚಾರ ಹೇಳ್ತಾ ಇದ್ರಿ. ದೇಶ ವಿರೋಧಿ ಹೇಳಿಕೆಗಳನ್ನು ಕೊಟ್ಟ ಪಾದ್ರಿ ಜಾನ್ ಪನ್ನಯ್ಯನೋ ಥಾಮಸ್ ಪನ್ನಯ್ಯನೋ ಇದ್ದಾರೆ, ಅವರನ್ನು ಹೋಗಿ ಮಾನ್ಯ ರಾಹುಲ್ ಗಾಂಧಿ ಅವರು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನು ಮಾಡಿ ಕೊನೆಯಲ್ಲಿ ಅವರನ್ನೇ ಭೇಟಿ ಆಗಿದ್ರೆ ತಪ್ಪ ಅಲ್ಲಲ್ಲ, ಅವರಾಗೆ ಬರ್ಬೋದು ಅಥವಾ ಇವರಾಗೆ ಹೋಗ್ಬೋದು ಪ್ರಶ್ನೆ ಅಲ್ಲ. ಇಂಥ ರಾಷ್ಟ್ರದ್ರೋಹಿ ಹೇಳಿಕೆಗಳನ್ನು ಕೊಡ್ತಕ್ಕಂಥವರನ್ನ ನೀವು ಭೇಟಿ ಮಾಡಿದಾಗ, ಅವರೇ ಭೇಟಿ ಮಾಡಿರ್ಬೋದು, ನೀವೇ ಮಾಡಿರ್ಬೋದು, ಇದಕ್ಕೆ ಜನರ ಪ್ರಶ್ನೆ ನಾರಾಯಣ ಸ್ವಾಮಿ ಯಾರಾದರೂ ಒಬ್ಬರು ಮಾತುಕತೆಗೆ ಬಂದು ಮಾತುಕತೆ ಮಾಡಿದ್ರೆ ಅವರ ಜೊತೆ ಮಾತಾಡಲೇಬಾರದು ಅಂತ ಹೇಳ್ತೀರಾ ನೀವು? ದೇಶ ವಿರೋಧಿಗಳು ಅಂತ ನಿಮ್ಮ ಲೆಕ್ಕದಲ್ಲಿ ಇರ್ಬೋದು, ಅವರ ವಿಚಾರಗಳು ಏನಿದೆ ಅಂತ ಅಲ್ಲ, ಅವರು ಹೇಳಿಕೆ ಕೊಟ್ಟಿರೋದು ನೀವೇ ನೋಡಿದ್ದೀರಿ, ಮಾತಾಡೋದು ತಪ್ಪೇ, ಅವರು ಹೇಳಿಕೆ ಕೊಟ್ಟಿರೋದು ನೀವೇ ನೋಡಿದ್ದೀರಿ. ಅಲ್ಲಿ ಯಾವುದೇ ಹೇಳಿಕೆ ಇರಲಿ, ಅವರು ಬಂದಿಲ್ಲ, ಯಾರೇ ಇರಲಿ, ಚರ್ಚೆಗೆ ಹೋಗಿ ನೀವು ಹೇಳಿಕೆ ಕೊಡ್ತೀರಾ ಅಂತ ನೀವು ಹೇಳಿಕೆ ಕೊಡ್ತೀರಿ. ಅವರು ಹೇಳಿಕೆ ಕೊಟ್ಟು ಮಾತಾಡಿದವರು ವಿಚಾರವನ್ನ ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಅರೆಸ್ಟ್ ಮಾಡಿಸೋವರೆಗೂ ನಾನು ಬಿಡೋದಿಲ್ಲ ಹೇಳ್ತಾರೆ. ಅಂತವರ ವಿರುದ್ಧ ಅವರನ್ನು ವಿರೋಧ ಮಾಡೋದ್ರ ಬದಲು ಅವರ ಜೊತೆಯಲ್ಲಿ ಇವರು ಮಾತುಕತೆ ಮಾಡ್ತಾರೆ ಅಂದ್ರೆ ಏನು ಜೋಡಿಸೋದು? ಧರ್ಮಸೇನ ಅವರೇ ರೇ, ಒಂದ್ 2 ವರ್ಷ 2024 ಅವ್ರಿಗೆ ಇಟ್ಕೊಳ್ಳಿ, ಎಲ್ಲ ಏನ್ ಜೋಡಿಸ್ತೀವಿ ಅಂತ ತೋರಿಸ್ತೀವಿ. ಅಲ್ಲಿವರೆಗೂ ನೀವ್ ಇದ್ರೆ ಅಲ್ವಾ ಪಾಪ ಇಲ್ದೆ ನೀವ್ ಇಂಡಿಯಾಲ್ ಹೋಗ್ತೀವಿ, ನೀವು ಇರ್ತೀವಿ, ನಾವು ಇರ್ತೀವಿ, ಎಲ್ಲ ದೇಶ ಇರ್ತದೆ. ಏನೆಲ್ಲ ಜ್ಯೋತಿಷ್ಯ ಹೇಳ್ತಾ ಇದ್ದೀರಾ ನಾರಾಯಣ ಸ್ವಾಮಿ ಅವರೇ? ನೀವಿದ್ರೆ ಕಾಂಗ್ರೆಸ್ ಇದ್ದೀರಾ ಅಂತ ಕೇಳಿದ್ರೆ ಅವರು ಕಾಂಗ್ರೆಸ್ ಅಲ್ವೇ, ನಿಮ್ಮ ಕಾಂಗ್ರೆಸ್ ಹುಟ್ಟ ಅಂತ ಕೇಳಿ ಅದೇ ಹೇಳ್ತಾ ಇರೋದು. 132 ವರ್ಷದಿಂದ ನಾವ್ ಇದೀವಿ ಈ ಭೂಮಿ ಮೇಲೆ, ಈಗ ದೇಶದಲ್ಲಿ ನೀವು ಎಲ್ಲೋ ಈಗ ಬಂದ್ಬಿಟ್ಟು ಇಲ್ದೇ ಇರೋದೆಲ್ಲ ಬಿಡ್ತೀರಾ ಬುರುಡೆಗಳನ್ನ? ನಮ್ಮ ಬುರುಡೆ ತಗೊಂಡ್ರೆ ನೀವೇನ್, ನಿಮ್ ಬುರುಡೇನೆ ಉಳಿಯಲ್ಲ. ಎಸ್ ಶಂಕರ್ ಶೆಟ್ಟಿ ಅವರೇ, ಈ ವಿಚಾರಕ್ಕೆ ನಾನು ನಿಮ್ಮ ಹತ್ರ ಬರೋಕಿದ್ದ ಮುಂಚೆ ಧರ್ಮಸೇನ ಅವರಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಪ್ರಶ್ನೆಯನ್ನ ಕೇಳಬೇಕಾಗಿತ್ತು ನಾನು. ಧರ್ಮಸೇನ ಅವರೇ, ಈ ರಾಹುಲ್ ಗಾಂಧಿ ಅವರಿಗೆ ಒಂದಿಷ್ಟು ಇರುಸು ಮುರುಸು ಆಗ್ಲಿಲ್ಲ ಅಂತ ಅನ್ಸಲ್ವಾ? ನೀವು ಅದನ್ನ ಇಟ್ಕೊಂಡಿದ್ರಿ. ಅಲ್ಲಲ್ಲ, ಯಾಕೆ ಅಂದ್ರೆ ಧರ್ಮಸೇನ ಅವರೇ, ಕೇಳಿಸ್ತಾ ಇದೆಯಾ ಧರ್ಮಸೇನ ಅವರೇ?
ಓಕೆ, ಸಂಪರ್ಕಗೊಂಡಿದೆ, ಕಡಿತಗೊಂಡಿದೆ. ಎಸ್ ಶಂಕರ್ ಶೆಟ್ಟಿ ಅವರೇ, ಭಾರತ್ ಜೋಡೋ ಕಾಂಗ್ರೆಸ್ಗೆ ಒಂದಿಷ್ಟು ಲಾಭ ತಂದು ಕೊಡುತ್ತಾ? ಪ್ರಯತ್ನ ಉಂಟು, ಲಾಭ ತಗೊಂಡು ಬರ್ಲಿಕ್ಕಾಗಿ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಲಾಭ ಬರ್ತದಾ ಇಲ್ಲ ಅಂತ ಹೇಳಿಕ್ ಆಗುದಿಲ್ಲ. ಆಕ್ಚುಲಿ ಒಂದು ಪ್ರಯತ್ನ ಮಾಡ್ತಿದ್ರು, ಯಾಕಂದ್ರೆ ರಾಜೀವ್ ಗಾಂಧಿ ಎಂದೂ ಕೂಡ ಅವರು 24/7 ಪೊಲಿಟಿಷಿಯನ್ ಕಾಣಲೇ ಇಲ್ಲ. ಅವರ ಅಧ್ಯಕ್ಷನಾಗಿರುವಲ್ಲ 24/7 ಅವರ ಅಧ್ಯಕ್ಷರಾಗಿರುವಲ್ಲ 24/7 ಅವರು ಇದು ಕಾಣಲೇ ಇಲ್ಲ. ಇತ್ತೀಚೆಗೆ ಸಿ ಇಟ್ ಈಸ್ ನಾಟ್ ಎನ್ ಈಸಿ ಜೋಕ್ ವಾಕಿಂಗ್ ಸಚಿವ ಫ್ರಮ್ ಕನ್ಯಾಕುಮಾರಿ ಟು ಕಾಶ್ಮೀರ್ ತನಕ ವಾಕ್ ಮಾಡೋದಂದ್ರೆ ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಆ್ಯಕ್ಚುಲಿ ಒಬ್ಬ ಅದನ್ನು ಫಸ್ಟ್ ಟೈಮ್ ಅವರು ತನ್ನ ರಿಯಲ್ ಪೊಲಿಟಿಷಿಯನ್ ಒಂದು ಡಿಟರ್ಮೈನ್ ಮೈಂಡ್ ಆಗಿ ವಾಕಿಂಗ್ ನಡೀತಾ ಇದ್ದಾರೆ. ಏನು ಫಾಸ್ಟ್ ನಡೀತಾರೆ ಗೊತ್ತು ನಂಗೆ ಆಶ್ಚರ್ಯ. ಅವರೊಟ್ಟಿಗೆ ಈಗ ಸಿದ್ದರಾಮಯ್ಯಲ್ಲಿ ನಡೀತಾರೆ ಆಶ್ಚರ್ಯ ಆಗ್ತಾ ಉಂಟು. ಸಿದ್ದರಾಮಯ್ಯ ಒಂದು 2 ಕಿಲೋಮೀಟರ್ ಹೋಗಿ ನಿಲ್ಲಿಸಬೇಕಾದಿತ್ತು ಖಂಡಿತ ಆ ಫಾಸ್ಟ್ಗೆ. ಅಷ್ಟು ಫಾಸ್ಟ್ ನಡೀತಾ ಇದ್ದಾರೆ. ಮತ್ತೇನು ಗೊತ್ತಾ, ಕಾಂಗ್ರೆಸ್ಗೆ ಬೇರೆ ಆಪ್ಷನ್ ಇತ್ತು ಅಂತ ಅನಿಸುತ್ತಾನೆ? ಇಲ್ಲ, ಬೇರೆ ಆಪ್ಷನ್ ಇದಕ್ಕೆ ಇದು ಒಂದು ಒಳ್ಳೆ ಒನ್ ಆಫ್ ದಿ ಆಪ್ಷನ್ ಇದು ಇಲ್ಲ ಅಂತಿಲ್ಲ, ಒನ್ ಆಫ್ ದಿ ಆಪ್ಷನ್. ಸಿ ಇದರಲ್ಲಿ ನಿಮ್ಮ ಪಾದಯಾತ್ರೆಯಲ್ಲಿ ಏನಾದರು ಪಾರ್ಟಿ ಬಿಲ್ಡಪ್ ಆಗ್ತದೆ ಹಾಗೀಗ ಅಂತ ಹೇಳೋದು ನನ್ನ ಲೆಕ್ಕ ಆಗಿಲ್ಲ. ನೀವು ಹೇಳಿದಾಗ ಸ್ಟೇಟಲ್ಲಿ ನಡೀತದೆ, ಸ್ಟೇಟಲ್ಲಿ ಸ್ಮಾಲ್ ಏರಿಯಾ ಕವರ್ ಅಪ್ ಮಾಡಲಿಕ್ಕೆ ಎಲ್ಲ. ಈಗ ಜಗನ್ ರೆಡ್ಡಿ ಅವರು ಇದು ಮಾಡುವಾಗ ಇಲೆಕ್ಷನ್ ಕಂಟೆಸ್ಟ್ ಮಾಡುವಾಗ ಅವರು ಆಲ್ಮೋಸ್ಟ್ ಎಲ್ಲ ಕಾನ್ಸ್ಟಿಟ್ಯೂಷನ್ ಕವರ್ ಮಾಡಿದರು ಆಂಧ್ರದಲ್ಲಿ ಇಲೆಕ್ಷನ್ ಇದಾಗ ಆಯ್ತಲ್ಲ ತೆಲಂಗಾಣ ಇದಾದ್ಮೇಲೆ. ಆಗ ಮತ್ತೆ ಇವರು ಅಷ್ಟು, ಇವ್ರದ್ದೆಷ್ಟು ಎಷ್ಟು ದಿನ, ಸುಮಾರು ಒಂದು ವರ್ಷಗಟ್ಟಲೆ ವಾಕ್ ಮಾಡಿದ್ದಾರೆ ಇವರು. ನಮ್ಮ ಸ್ವಲ್ಪ ಗ್ಯಾಪ್ ತಗೊಂಡು ಯಾರು ರಾಜಶೇಖರ ರೆಡ್ಡಿ ಅವರು ಆ ರೀತಿ ನಡೀತದೆ. ನಮ್ಮ ಶಾರ್ಟ್ ಪೀರಿಯಡಲ್ಲಿ ಬಳ್ಳಾರಿ ಯಾತ್ರೆ ಮಾಡಿದೆ, ಅದು ಸಕ್ಸಸ್. ಮತ್ತು ನೇಷನ್ ಲೆವೆಲಲ್ಲಿ ವಾಕ್ ಮಾಡೋದೆಲ್ಲ ಉಂಟು, ಆದರೆ ಏನೊಂದು ಡಿಟರ್ಮಿನೇಷನ್ ಬೇಕು. ಈಗ ಅದ್ವಾನಿ ಅವರು ರಥಯಾತ್ರೆ ಮಾಡಿದರು, ಅಯೋಧ್ಯೆ ಯಾತ್ರೆ ಅಂತ ಮಾಡಿದರು ಅವರು, ಅಯೋಧ್ಯೆ ಯಾತ್ರೆ ಅಂತ. ಅದೇನು ವೆರಿ ಸಕ್ಸಸ್ಫುಲ್ ಆಯಿತು, ಯಾಕಂದರೆ ಹಿಂದುತ್ವ ರಾಮ ಟೆಂಪಲು ಇದೆಲ್ಲ ಜನ ಭಾರಿ ಜನ ಸೇರಿದ್ರು. ಬಹುಶಃ ಇವತ್ತಿನ ಪರಿಸ್ಥಿತಿಗೆ ನಾರಾಯಣಸ್ವಾಮಿ ಇಲ್ಲಿ ಮಾತಾಡೋದಿರಲಿ ಅಥವಾ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದ ಕಾರಣ ಅಂದರೆ ಆ ರಥಯಾತ್ರೆ. ಅದ್ವಾನಿ ಅವರ ರಥಯಾತ್ರೆ ಉಂಟಲ್ಲ, ಅದು ರಿಯಲ್ ರಥಯಾತ್ರೆ ಅದು ಆ್ಯಕ್ಚುಲಿ ಅವ್ರು ಮಾಡಿದಂಥ. ಆದ್ರಿಂದಲೇ ಪಾರ್ಟಿ ಬಿಲ್ಡಪ್ ಆದದ್ದು ಆ್ಯಕ್ಚುಲಿ. ಬಟ್ ಆತ ನಿಜವಾಗೊಂದು ಪ್ರೈಮ್ ಮಿನಿಸ್ಟರ್ ಆಗಬೇಕಿತ್ತು. ಶಕ್ತಿಯನ್ನು ಕಳ್ಕೊಂಡಿರುವಂಥ ಕಾಂಗ್ರೆಸ್ ಎರಡು ರಾಜ್ಯಗಳನ್ನು ಹೊರತುಪಡಿಸಿದ್ರೆ ಇನ್ನುಳಿದ ಕಡೆಗೆ ಇಲ್ಲ ಸದ್ಯಕ್ಕೆ. ಕೆಲವು ಕಡೆ ಅಪೋಸಿಷನ್ ಆಗಿದ್ದಾರೆ ಕರ್ನಾಟಕದಲ್ಲಿದ್ದಾಗೆ. ಅಲ್ಲ, ಅದಿದೆ ವಿರೋಧ ಪಕ್ಷದಾಗಿದೆ. ಹೌದು, ಬಟ್ ನಾನು ಕೇಳ್ತಾ ಇರೋದು ಆ ಕಳೆದು ಹೋಗಿರುವಂತ ಶಕ್ತಿಯನ್ನ ವಾಪಸ್ ಪಡೆಯೋಕೆ ಸಾಧ್ಯ ಆಗಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ. ಈಗಿನ ತೆಲಂಗಾಣ ಆಂಧ್ರ ಇದರಿಂದ ಸಾಧ್ಯನೇ ಇಲ್ಲ, ಆಗಲ್ಲ. ಎಲ್ಲಿ ಅವರು ಅಪೋಸಿ ಐದ ರೂಲಿಂಗ್ ಅಪೋಸಿಷನ್ ಇದಾರ ಅಲ್ಲಿ ದೇಕೆನ್ ಕಮ್ ಅಪ್. ಓಕೆ, ಲೈಕ್ ಕರ್ನಾಟಕ.